ತಮ್ಮ ಪಟ್ಟ ಜಮೀನಿಗೆ ಸಂಬಂಧಿಸಿ ಅಳವಡಿಸಿದ ಕಬ್ಬಿಣದ ಗೇಟನ್ನು ಪುತ್ತಿಲ ಗ್ರಾಮದ ಬರಮೇಲ್ ನಿವಾಸಿ ಚಂದ್ರಶೇಖರ ಅವರ ಪುತ್ರ ಕುಲದೀಪ್ ಶೆಟ್ಟಿ ಎಂಬುವರು ಅತಿಕ್ರಮಣ ಮಾಡಿ ಕಳವು ಮಾಡಿದ್ದು ಈ ಬಗ್ಗೆ ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಇದೀಗ ಇಡೀ ಪ್ರಕರಣದ ಸತ್ಯಾಂಶವನ್ನು ಮರೆಮಾಚಿ ದಿಕ್ಕು ತಪ್ಪಿಸುತ್ತಿದ್ದಾನೆ ಎಂದು ಜಮೀನಿನ ಮಾಲಕಿ ಭವಾನಿ ವಸಂತಗೌಡ ಅವರು ಬೀಸ್ ರೋಡ್ನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಡಿಸೆಂಬರ್ 2ರಂದು ತಾನು ಮತ್ತು ಪತಿ ವಸಂತಗೌಡ ಹಾಗೂ ಕೆಲಸದಾಳು ಧರ್ಣಪ್ಪ ತಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವ ವೇಳೆ ಸಂಜೆ 4:15ಕ್ಕೆ ಚಂದ್ರಶೇಖರ್ ಶೆಟ್ಟಿ ಮತ್ತು ಕುಲದೀಪ್ ಶೆಟ್ಟಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ರಾಜ್ಯ ಉಪಾಧ್ಯಕ್ಷರ ವಾಹನ ಜೊತೆ ಹಸಿರು ಶಾಲುದಾರಿಗಳು ಆಗಮಿಸಿ ಕಬ್ಬಿಣದ ಗೇಟನ್ನು ಮುರಿದು ಪಿಕಪ್ ವಾಹನದಲ್ಲಿ ತುಂಬಿಸಿ ಸಾಗಿಸಿದ್ದಾರೆ. ಈ ವೇಳೆ ತಾವು ಅವರನ್ನು ನಿಲ್ಲಿಸುವಂತೆ ಸೂಚಿಸಿದ್ರು. ಅವರು ವಾಹನ ನಿಲ್ಲಿಸದೆ ರಭಸದಲ್ಲಿ ಹೋಗಿದ್ದಾರೆ. ಇದೇ ವೇಳೆ ಈ ಘಟನೆಯ ಛಾಯಾಚಿತ್ರವನ್ನು ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ತಕ್ಷಣ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಘಟನೆ ಬಗ್ಗೆ ವಿಚಾರಿಸಿದ್ದಾರೆ. ಬಳಿಕ ಘಟನೆಯ ಬಗ್ಗೆ ಪುಂಜಾಲ್ಕಟ್ಟೆ ಪೊಲೀಸರಿಗೆ ದೂರು ನೀಡಿದ್ದೇವೆ. ಮರುದಿವಸ ಪೊಲೀಸರು ಕುಲದೀಪ್ ಶೆಟ್ಟಿ ಅವರನ್ನು ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಹಜರು ಮಾಡಿದ್ದಾರೆ. ಈ ಬಗ್ಗೆ ಪೊಲೀಸರು ನಮ್ಮನ್ನು ಕುಲದೀಪ್ ಶೆಟ್ಟಿ ಅವರ ಮನೆಗೆ ಕರೆದುಕೊಂಡು ಹೋದಾಗ ಆತ ತನ್ನ ಮನೆಯ ಅಂಗಳದಲ್ಲಿ ಗೇಟ್ ತೋರಿಸಿದ್ದು ಪೊಲೀಸರ ಸಮ್ಮುಖದಲ್ಲಿ ಗುರುತಿಸಿದ್ದೇವೆ. ಕುಲದೀಪ್ ಶೆಟ್ಟಿ ಈ ಜಾಗದಲ್ಲಿ ಗೇಟ್ ಇಲ್ಲವೆಂದು ಕೋರ್ಟ್ಗೆ ಸುಳ್ಳು ಅಫಿಡವಿತ್ ಸಲ್ಲಿಸಿದ್ದು ಇದರ ಬಗ್ಗೆ ಮರುದಿನ ಅಂದರೆ ಡಿಸೆಂಬರ್ 3ರಂದು ನಮಗೆ ರಿಜಿಸ್ಟರ್ ನೋಟಿಸ್ ಬಂದಿರುತ್ತೆ ಎಂದು ಭವಾನಿ ವಸಂತಗೌಡ ಹೇಳಿದ್ರು. ದಾಳ ಮೇಕೈ ಬಾರ್ದಿನ ಅವರು ದಾಳ ಮಂತಿದ್ದೆ ರೈತ ಸಂಘ ದಕ್ಕೆ ಬಾತಿದ್ದೆ ರೈತ ಸಂಘ ದಕ್ಕೆ ಬಾತಿದ್ದೆ ಬಾರಿದ್ದು ನಾನು ಕೇಳಿದಿರ ಏನು ಎಂಕಡೆ ದಾಳ ವಿಷಯ ಮಾತಿ ಬರ್ತೀನಿ ಅಕಲ ಜನಕ್ಕೆ ಲೆಕ್ಕ ಬಕ್ಕ ಬಂತು ಬಕ್ಕ ಅಕಲ ಮನೆ ತರ ಲೆಕ್ಕ ಮಾಡ್ತೀನಿ ಪತ್ರ ಕೋಯಿ ಮಿಸ್ ಯಾರು ನಿಮಗೆ ಮಾಡಿದ್ದೆ ಎಣ್ಣ ನೇ ಮಾಡಿದ್ದೆ ಅವರು ರೈತ ಸಂಘ ದಕ್ಕೆ ಚೇಂಜ್ ಮಾಡ್ತಾರೆ ಬೋರ್ಡ್ ನಲ್ಲಿ ಗಾಡಿ ನೇ ಮಾಡ್ತೀನಿ ಇಲ್ಲ ಕರೆಕ್ಟ್ ಫೋಟೋ ಬರದೆ ಇದೆ ಅಂತ ಶಬ್ದ ಬರ್ತೀನಿ ಗೇಟ್ ಅಂತ ಬಡ ಬಡ ಅಂತ ಮಿತ್ತು ಬರ್ತ ಮಿತ್ತು ಬಂದಾಗ ದಾದಂತ ಗೇಟ್ ಇಲ್ಲಕ್ಕದೇ ನೆಕ್ಕ ಬಾರ್ದು ಹೋಗ್ತೀರಿ ಪಿಕಪ್ ಮತ್ತು ಲೋಡ್ ಬಂತು ಹೋಗ್ತೀರಿ ತೆಂಗಳು ಬಂದ ಕೈ ತಳಿ ಬಾರಾಗಲಿ ಇಂಗ್ಲಿ ಜನ ಇಂಪು ನಮ್ಮ ಓಡಿಗೆಲ್ಲ ಅಂದು ಮುಖ ಇಂಗ್ಳ ಮತ್ತು ದಾದಂತ ಬರ್ತೀನಿ ಚದುವಾಗ ಅಯ್ಯಪ್ಪ